ನಾಳೆ ಲೋಕಸಭಾ ಫಲಿತಾಂಶ ಹೊರಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಶೃಂಗೇರಿಗೆ ಭೇಟಿ ಕೊಟ್ಟು ಶಾರದಾಂಬೆಯ ದರ್ಶನ ಪಡೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಾಯಿ ಅನಿತಾ ಕುಮಾರಸ್ವಾಮಿ ಕೂಡ ಸಾಥ್ ನೀಡಿದರು. ನಾಳೆಯ ಫಲಿತಾಂಶ ನನ್ನ ಪರವಾಗಿ ಬರುತ್ತೆ ಎನ್ನುವಂತಹ ವಿಶ್ವಾಸ ಇದೆ. ಶೃಂಗೇರಿಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ತಾಯಿ ಶ್ರೀ ಶಾರದಾಂಬೆಯ ಆಶೀರ್ವಾದ ಪಡೆಯಲು ಬಂದಿದ್ದೇನೆ, ನಾನು ಯಾವುದೇ ಸಮೀಕ್ಷೆಗಳನ್ನ ಪರಿಗಣಿಸೋದಿಲ್ಲ ಅಂತ ಮೈತ್ರಿ ಅಭ್ಯರ್ಥಿ ನಿಖಿಲ್ ನುಡಿದಿದ್ದಾರೆ. ನನ್ನ ಪರ ಮತ್ತು ವಿರೋಧ ಬಂದ ಆರು ಸಮೀಕ್ಷೆಗಳನ್ನ ನಾನು ಸ್ವೀಕರಿಸಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರು ಶೃಂಗೇರಿ ಮಠಕ್ಕೆ ಆಗಮಿಸಿ ದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ. ಈಗ ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಫಲಿತಾಂಶಕ್ಕೆ ಒಂದು ದಿನ ಬಾಕಿ ಇದೆ, ಶೃಂಗೇರಿ ಮಠಕ್ಕೆ ಬಂದಿದ್ದೀರಾ, ಏನು ಸರ್ ವಿಶೇಷ? ತಾಯಿ ಶಾರದಾಂಬೆಯ ಒಂದು ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಇವತ್ತು ನನ್ನ ತಾಯಿ ಜೊತೆ ಬಂದಿದ್ದೇನೆ. ಅಂದರೆ ಸಮೀಕ್ಷೆಗಳು ಹಲವಾರು ಒಂದು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿದೆ, ನಿಮ್ಮ ಪರ ಬಂದಿದೆ, ಕೆಲವು ವಿರೋಧ ಬಂದಿದೆ, ಆ ಸಮೀಕ್ಷೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಗಮನಿಸ್ತಾ ಇದ್ದೆ ಸರ್, ತಮ್ಮ ಮಾಧ್ಯಮದಲ್ಲಿ ಬಹುಶಃ ಆರು ನನ್ನ ಪರವಾಗಿ ಬಂದಿರೋವಂಥದ್ದು, ನಾಲ್ಕು ನಮ್ಮ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಬಂದಿರೋವಂಥದ್ದು. ಬಟ್ ಇದು ಯಾವುದನ್ನು ನಾನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಜನಗಳಿಗಾಗಲೇ ತೀರ್ಮಾನ ತಗೊಂಡಾಗಿದೆ. ಬಹುಶಃ 2004 ಜನತಾದಳ 2 ಸೀಟ್ ಬರುತ್ತೆ ಅಂತ ತಾವೆಲ್ಲ ಸಮೀಕ್ಷೆನಲ್ಲಿ ಒಂದಷ್ಟು ಸಮೀಕ್ಷೆಗಳು ಹೇಳಿರುವಂಥದ್ದು ತಾವೆಲ್ಲ ಗಮನಿಸಿದರೆ 58 ಸೀಟ್ ಬಂದಿತ್ತು. ಸೊ ಹಾಗಾಗಿ ಇವೆಲ್ಲ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡುವಂಥದ್ದೇನಿಲ್ಲ, ಜನಗಳಿಗಾಗಲೇ ತೀರ್ಮಾನ ತಗೊಂಡಾಗಿದೆ. ನಾಳೆ ಫಲಿತಾಂಶ ಬರುತ್ತಲ್ಲ, ನನ್ನ ಪರವಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ನೀವು ತುಂಬಾ ಗ್ರೌಂಡ್ ರಿಪೋರ್ಟ್ ಮಾಡಿದಿರಿ, ಅಂದರೆ ಮಂಡ್ಯದಲ್ಲಿ ತುಂಬಾ ಸಂಚಾರ ಮಾಡಿದಿರಿ, ಎಷ್ಟು ನಿರೀಕ್ಷೆ ಇದೆ ಅಂತರಗಳ ಮತ ಎಷ್ಟು ನಿರೀಕ್ಷೆ ಇದೆ? ಪುಟ್ರಾಜಣ್ಣ ಹೇಳಿದ್ರಲ್ಲ ಬ್ರದರ್, 2 ಲಕ್ಷಕ್ಕೂ ಅಂತ ಹೆಚ್ಚಿನ ಅಂತರದ ಬಹುಮತದಿಂದ ನಾನು ಗೆಲ್ತೀನಿ, ಜನ ನನ್ನನ್ನು ಗೆಲ್ಲಿಸ್ತಾರೆ, ಕೈ ಹಿಡಿದಿದ್ದಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಬನ್ನಿ ಸರ್, ಕೊನೆಯ ಪ್ರಶ್ನೆ ಸರ್, ಫಲಿತಾಂಶ ನಂತರ ದಿನಗಳಲ್ಲಿ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಖಂಡಿತ ಇಲ್ಲ, ಸರ್ಕಾರ ಇನ್ನೂ 4 ವರ್ಷಗಳ ಕಾಲ ಸುಭದ್ರವಾಗಿ ನಡೆಯುತ್ತೆ ಅನ್ನೋ ವಿಶ್ವಾಸ ಇದೆ. ಬನ್ನಿ, ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿದೆ. ಅಂದ್ರೆ ಗೆಲುವು ನನ್ನದೇ ಅನ್ನೋ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್.